ಆಸೆನೂ ಈಡೇರುತ್ತೆ ಅಂತ ಹೇಳಿದಾಗಿತ್ತು. ಏನದು ನಿಮ್ಮ ಆಸೆ? ನಿಮ್ಮ ಮಗಳನ್ನ ಪಟಾಯಿಸಿ ಮದುವೆ ಆಗಬೇಕು ಅನ್ನೋದು. ಹೇಗಿದ್ರು ನಿಮ್ಮ ಮಗಳು ಇನ್ನು ಮುಂದೆ ಆಫೀಸಿಗೆ ಬರ್ತಾರಲ್ಲ, ಆಗ ಅವ್ರು ಹಿಂದೆ ಮುಂದೆ ಸುತ್ತಿ ಸುತ್ತಿ ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ಬೋದಲ್ಲ ಅದು. ಅರ್ಜುನ್, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ ಸರ್, ನಿಮ್ಮಂಥ ದೊಡ್ಡ ಬಿಲ್ಡರ್ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಲ್ವಾ ಸರ್? ಅದು ಅಲ್ಲದೆ ಇನ್ನು ಮುಂದೆ ಅಮೃತ ಅವ್ರು ಆಫೀಸಿಗೆ ಬರ್ತಾ ಇದ್ದಾರೆ, ಅವ್ರು ನಿಮಗೆ ಮಾತ್ರ ಲಕ್ಕಿ ಅಷ್ಟೇ ಅಲ್ಲ ಸರ್, ಅವರೊಂಥರ ಅದೃಷ್ಟ ದೇವತೆ ನಿಮಗೆ. ಹೌದಪ್ಪ, ನೀ ಹೇಳ್ತಿರೋದು ನಿಜಾನೇ. ಅಮೃತ ನಿಜವಾಗ್ಲೂ ನಮ್ಮ ಅದೃಷ್ಟದ ಮಗಳೇ. ಅವಳನ್ನ ಮನೆಗೆ ಬಂದಮೇಲೆ ನಮಗೆಲ್ಲ ತುಂಬ ಒಳ್ಳೇದಾಗಿದೆ. ನಿಮಗೆ ಅಮೃತ ಮಗಳಾಗಿ ಬಂದಮೇಲೆ ಅದೃಷ್ಟ ಬಂತು, ನನಗೆ ನಿಮ್ಮ ಮಗಳನ್ನ ನೋಡಿದಾಗಿಂದ ಈ ಹಾರ್ಟಲ್ಲಿ ಪ್ಯಾರ್ಗೆ ಆಗ್ಬಿಟ್ಟಿದೆ. ಆದರೆ ನನ್ನ ಪ್ಯಾರನ್ನ ನಿಮ್ಮ ಮಗಳು ಅರ್ಥ ಮಾಡ್ಕೋತಿಲ್ಲ ಅನ್ನೋದೇ ದುರಂತ. ಅದು ಯಾವಾಗ ನನ್ನ ಪ್ರೀತಿ ಗ್ರೀನ್ ಸಿಗ್ನಲ್ ತೋರಿಸ್ತಾರೋ, ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತ್ಕೊಂಡು ಗ್ರೀನ್ ಸಿಗ್ನಲ್ಗೆ ಕಾಯೋ ಹಾಗೆ ಕಾಯ್ತಾ ಇದ್ದೀನಿ. ಛೇ, ಈ ಅರ್ಜುನ್ಗೆ ಪ್ರೀತಿ ಅನ್ನೋದು ಬಿಟ್ಟರೆ ಬೇರೆ ಮಾತಾಡೋದಕ್ಕೆ ಬರಲ್ವಾ? ಯಾಕೆ ಹೀಗೆ ನನ್ನ ಹಿಂದೆ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು? ನನ್ನ ಹಿಂದೆ ಬರಬೇಡ ಅಂದರು, ಬರ್ತಾ ಇದ್ದಾರಲ್ಲ ಇವರು, ಏನು ಮಾಡಲಿ ಇವರನ್ನ? ಏನಾಯ್ತಪ್ಪ, ಎಲ್ಲಿದೆಯಪ್ಪ ಹಾವು? ರಸ್ತೆ ಮಧ್ಯೆ ಹಾವಿದೆ ಅಂದ್ರಲ್ಲ, ಎಲ್ಲಿದೆ? ಏನಾಯ್ತಪ್ಪ ನಿಮ್ಗೆ ಇದ್ದಕ್ಕಿದ್ದಾಗೆ? ಹಾವು ಇಲ್ಲದೆ ಇದ್ರು ಹಾವಿದೆ ಅಂತ ಹೇಳ್ತಾ ಇದ್ರಲ್ಲ, ಏನಾಗಿದೆ ನಿಮ್ಗೆ? ಇಲ್ಲ ಕರ್ಣ, ನಾನು ನೋಡಿದೆ ರಸ್ತೆ ಮಧ್ಯೆ ದೊಡ್ಡ ಹಾವಿತ್ತು, ಅದಕ್ಕೆ ನಾನು ತಿರ್ಸ್ಕೊಂಡ್ರಿ ಅಲ್ವಾ? ಅಪ್ಪ ನೀವೇನೋ ಮನಸ್ಸಿಗೆ ಹಚ್ಕೊಂಡಿದ್ರ ಅನ್ಸುತ್ತೆ, ಇಲ್ಲ ರಾತ್ರಿ ಮಲಗ್ಬೇಕಾದ್ರೆ ಯಾವ್ದೋ ಹಾವಿನ ಸಿನಿಮಾ ನೋಡಿದ್ರಿ ಅನ್ಸುತ್ತೆ, ಅದಕ್ಕೆ ಹೀಗೆ ಎಲ್ಲಿ ನೋಡಿದ್ರು ಏನ್ ನೋಡಿದ್ರು ಬರೀ ಹಾವೇ ಕಾಣಿಸ್ತದೆ ನಿಮ್ಗೆ. ಇಲ್ಲ ಕರ್ಣ, ನಾನು ಯಾವ ಹಾವಿನ ಸಿನಿಮಾನೂ ನೋಡಿಲ್ಲ. ಹಾವಿನ ಸಿನಿಮಾ ನೋಡಿ ಹೆದರ್ಕೊಳ್ಳೋದಕ್ಕೆ ನಾನು ಚಿಕ್ಕ ಮಗುನ? ಹಾಗಿದ್ರೆ ನನಗೆ ಕಾಣದೇ ಇರೋ ಹಾವು ನಿಮ್ಗೆ ಹೇಗೆ ಕಾಣಿಸ್ತದೆ? ಯಾಕೋ ನೀವು ಇವತ್ತು ಮಾಮೂಲಿ ಆಗಿಲ್ಲ. ನನಗನ್ನಿಸ್ತದೆ ನೀವಿವತ್ತು ಮನೇಲಿ ರೆಸ್ಟ್ ಮಾಡೋದೇ ಒಳ್ಳೇದು ಅಂತ. ನಡೀರಿ, ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಇಲ್ಲ ಕಣ, ನನಗೇನು ಆಗಿಲ್ಲ, ವಿಕ್ರಮ್ ಆಫೀಸ್ಗೆ ಹೋಗೋಣ. ನಡಿ. ಸರಿ. ಈಗ ನಿನ್ನ ಭವಿಷ್ಯ ಬದುಕು ಎಲ್ಲ ನನ್ನ ಕೈಲಿದೆ. ಅಂದರೆ ಈ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇಟ್ಕೊಂಡು ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ಹಲೋ ಮಿಸ್ಟರ್ ವಿಷ್ಣು. ಹಲೋ ಕರಣ್, ವೆಲ್ಕಮ್ ಟು ಮೈ ಆಫೀಸ್. ಬೈ ದಿ ವೇ, ಇವಳು ನನ್ನ ಮಗಳು ಅಮೃತ. ಅಮೃತ, ನೈಸ್ ನೇಮ್. ನೀವು ಏನು ಓದಿದ್ದೀರಿ? ಯಾಕೆ ಹೀಗಾಗ್ತಿದೆ ನನಗೆ ಇದ್ದಕ್ಕಿದ್ದಾಗೆ? ಯಾಕೆಲ್ಲ ನೆನಪಿಗೆ ಬರ್ತಾ ಇದೆ? ಅದು ಇವರು ಯಾರನ್ನು ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂದು ರೀತಿ ತಳಮಳ ಆಗ್ತಿದೆಯಲ್ಲ, ಯಾಕೆ? ಅಮೃತ, ಅಮೃತ, ವಿಷ್ಣು ಅವರು ನೀನೇನು ಓದಿದ್ಯಾ ಅಂತ ಕೇಳ್ತಿದ್ದಾರೆ ಅಷ್ಟೇ, ಹೇಳು ಏನು ಓದಿದ್ಯಾ? ಅದು ನಾನು
ಛೇ, ಯಾಕೆ ಹೀಗಾಗ್ತಿದೆ? ಇದಕ್ಕಿದ್ದ ಹಾಗೆ ಯಾಕೆಲ್ಲ ನೆನಪಿಗೆ ಬರ್ತಾ ಇದೆ? ಇದಕ್ಕೆ ಕಾರಣ ಏನು? ರೀ ರೀ ಹೋದ್ರಿ ಇವರು. ಅತ್ತೆ, ಮಾವ ಎಲ್ಲಿ ಕಾಣ್ತಾ ಇಲ್ಲ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಇರಬೇಕು, ನೋಡ್ಕೊಂಡು ಬರ್ತೀನಿ. ಸರಿ ಅತ್ತೆ. ರೀ ರೀ ಏನ್ ಹೋದ್ರಿ ಇವರು? ರೀ ರೀ ಅಯ್ಯೋ, ಈಗೇನ್ ಮಾಡ್ಲಿ? ಕಿಟಕಿಲಿ ಯಾರಾದ್ರೂ ಕಾಣಿಸ್ತಾರ? ರೀ ರೀ ಎಲ್ಲಿದ್ದೀರಾ? ರಾಜಿ ರಾಜಿ ರೀ, ನಾನು ದೇವು ಇಲ್ಲಿದ್ದೀನಿ ರಾಜಿ. ರಾಜಿ ರಾಜಿ ಅಯ್ಯೋ, ಇಲ್ಲಿ ನೋಡಿ ರಾಜಿ. ರೀ ಹೊಟ್ಟೋಗ್ಬಿಟ್ಲು. ಕೇಳಿಸ್ಲೇ ಇಲ್ವಲ್ಲ ಇವಳಿಗೆ. ಈಗೇನ್ ಮಾಡೋದು? ಅಯ್ಯೋ, ಅಮೃತ ರೂಮಲ್ಲಿ ಯಾರೋ ಇದ್ದ ಹಾಗಿದೆಯಲ್ಲ. ಇಲ್ಲಿಗೆ ಯಾಕೆ ಬಂದ್ರೆ? ಇಲ್ಲೇನ್ ಮಾಡ್ತಿದ್ರೆ ಮಾವ? ಸರೋಜ, ಅದು ಹಾ, ಇಲ್ಲಿನ ಬಾತ್ರೂಮ್ ಯೂಸ್ ಮಾಡೋಣ ಅಂತ ಬಂದೆ. ಈ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಬಂದ್ರ? ಯಾಕೆ ಮಾವ, ನಿಮ್ ರೂಮಲ್ಲೇ ಇದೆಯಲ್ಲ. ಅಲ್ಲ, ಅದು ರಾಜಿ ಸ್ನಾನಕ್ಕೆ ಹೋಗಿದ್ಲು, ಅದಕ್ಕೆ ಇಲ್ಲಿ ಬಂದೆ ನಾನು. ರೀ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ರೀ, ನೀವ್ ಯಾಕೆ ಇಲ್ಲಿಗೆ ಬಂದ್ರೆ ಅಂತ ಹೇಳೋದ್ ಬಿಟ್ಟು ಯಾಕೆ ಕಣ್ಣು ಮುಟ್ಟಿಸ್ತಾ ಇದ್ದೀರಾ? ರಾಜಿ, ಅದು ಏನಂದ್ರೆ, ರೀ ನೀವ್ ಯಾಕ್ರೆ ಅಮೃತನ ದುಪ್ಪಟ್ಟ ಆಡ್ಕೊಂಡಿದ್ದೀರಾ? ಹಾಕ್ರಿ ಅದ್ನಲ್ಲಿ. ಅಲ್ಲ ರಾಜಿ, ಅದು ಮಾತಾಡ್ಬೇಡಿ. ನೀವ್ ಯಾಕೆ ಈ ರೂಮಲ್ಲಿ ಇದ್ದೀರಾ? ವಿಕ್ರಮ್ ಅವರೇ, ನಿಮ್ಮ ಮಗಳು ಯಾಕೆ ಮಾತಾಡ್ತಿಲ್ಲ? ನಾನೇನಾದ್ರೂ ತಪ್ಪು ಮಾತಾಡೋಣ ಅಥವಾ ಕೇಳಬಾರ್ದು ಕೇಳದ್ನ? ಛೇ ಛೇ, ಹಾಗೇನೂ ಇಲ್ಲ ವಿಷ್ಣು ಅವರೇ. ನೀವೇನು ತಪ್ಪು ಮಾತಾಡು ಇಲ್ಲ, ಕೇಳಬಾರದು ಕೇಳೂ ಇಲ್ಲ. ಅಮೃತಂಗೆ ಸ್ವಲ್ಪ ಹೊಸಬ್ರ ಹತ್ರ ಮಾತಾಡೋದಕ್ಕೆ ಸಂಕೋಚ ಅಷ್ಟೆ. ಹಾಗಾಗಿ ಅಪ್ಪ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರಲಾ? ಆಯ್ತಮ್ಮ.